Hello friends, welcome to my channel Ashok Kannadiga. Yes friends, let's come to know about this unique palm. How do friends? Idondo ondu different agiruvantaddu thumba unique agiruvantaddu nodona banni ee ondu kaiyalli yeneno vishesha ide hagu ivara jeevana hegirutte. ಸ್ಪೆಷಲಿ ಇವರು ಒಂದು ತಮ್ಮ ಉದ್ಯೋಗದ ವಿಚಾರವನ್ನು ಕೇಳಿರ್ತಾರೆ. ಸೊ ಹಾಗಾಗಿ ಅವರ ಉದ್ಯೋಗವನ್ನು ಮತ್ತು ಉಳಿದಿರುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಸೊ ನೋಡಿ, ಇದರಲ್ಲಿ ಸ್ಪೆಷಲ್ಲಾಗಿ ಏನಿದೆ ಸರ್ ಅಂತ ಕೇಳಿದಾಗ ನೀವು ಹೇಳ್ಬೋದು ನಿಮಗೆ ನೋಡಿ. ಎಸ್, ಚಂದ್ರ, ಸಾರಿ, ದಿಸ್ ಹಾರ್ಟ್ ಲೈನ್ ಅಂದರೆ ಹೃದಯ ರೇಖೆ ನೋಡಿ, ತುಂಬ ಶಾರ್ಟ್ ಆಗಿರೋದನ್ನು ಕಾಣ್ತೀವಿ. ಇಲ್ಲಿ ಬ್ರೇಕ್ ಸಹ ಇರೋದನ್ನು ಕಾಣ್ತೀವಿ. ಸೊ ಈ ಒಂದು ರೀತಿಯಲ್ಲಿ ಹೃದಯ ರೇಖೆ ಇದ್ದಾಗ ಎಮೋಷನ್ಸಲ್ಲಿ ಸ್ಟ್ಯಾಬಿಲಿಟಿ ಇರೋದಿಲ್ಲ, ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಆಗಾಗ ಬ್ರೇಕ್ ಆಗ್ತಾಯಿರುತ್ತೆ. ಮೋರ್ ಓವರ್ ಇವರು ಎಮೋಷನಲ್ಲಿ ಸ್ಟೇಬಲ್ ಆಗಿರೋಲ್ಲ ಅಂತ ಒಂದೇ ಒಂದು ನೋಟದಲ್ಲೇ ನಾವು ಹೇಳ್ಬೋದು. ಏನು ಸರ್ ಸ್ಟೇಬಲ್ ಅಂತ? ಸ್ಟೇಬಲ್ ಅಂದರೆ ಸ್ಥಿರವಾಗಿ ಇವರ ಎಮೋಷನ್ಸು ಇರೋದಿಲ್ಲ. ಸಮ್ಟೈಮ್ಸ್ ಹೈ ಇರುತ್ತೆ, ಸಮ್ಟೈಮ್ಸ್ ತುಂಬ ಲೋ ಇರುತ್ತೆ. ಅಂದರೆ ತುಂಬ ಜಾಸ್ತಿ ಎಮೋಷನ್ಸ್ ಇರುತ್ತೆ ಕೆಲವು ಟೈಮಲ್ಲಿ, ತುಂಬ ಎಮೋಷನ್ಸು ಡೌನಾಗಿ ಸಹ ಇರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಇವರ ಒಂದು ಹಾರ್ಟ್ ಲೈನ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಇವರು ತುಂಬ ಇಷ್ಟಪಡುವಂಥ ಒಂದು ಇದು ಯಾವುದು ಅನ್ನೋದು ಇವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಅಂದರೆ ಇವ್ರಿಗೆ ಹಲವಾರು ವಿಚಾರಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಆದರೆ ಸರಿಯಾಗಿ ನನಗೆ 100% ಯಾವುದು ಇಷ್ಟ ಅಂತ ಐಡೆಂಟಿಫೈ ಮಾಡೋದರಲ್ಲಿ ಇವರು ವಿಫಲರಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇವ್ರಿಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದು, ಇವರು ಹೃದಯಕ್ಕೆ ಹತ್ತಿರವಾದಂಥ ಸಬ್ಜೆಕ್ಟ್ ಯಾವುದು, ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದರಲ್ಲಿ ಕನ್ಫ್ಯೂಷನ್ಸು ಇರುತ್ತೆ. ಸೊ ಇವರು ತುಂಬ ತಮಗಿಂತ ಹಿರಿಯರನ್ನು ಅಥವಾ ತುಂಬ ಒಂದು ಅನುಭವ ಇರುವಂಥವ್ರನ್ನ, ಜ್ಞಾನಿಗಳನ್ನು ಸಂಪರ್ಕ ಮಾಡಿ ಅವರಲ್ಲಿರುವಂತಹ ಒಂದು ಉತ್ತಮವಾದಂಥ ಒಂದು ಆಸಕ್ತಿ, ಯಾವ ವಿಷಯದ ಮೇಲೆ ಅವ್ರಿಗೆ ಆಸಕ್ತಿ ಇದೆ ಅಂತ ಬೇರೆಯವ್ರ ಮೂಲಕ ಅವರು ತಿಳ್ಕೊಳ್ಳೋದು ತುಂಬ ಶುಭ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವಿಚಾರಗಳಿಗೆ ಬಂದಂತೆ ನೋಡಿ, ಈ ಒಂದು ನೋಡಿ ಹೆಡ್ಲೈನನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಹೆಡ್ಲೈನ್ ನೋಡಿ, ಇದು ವಿ ಕ್ಯಾನ್ ಸಿ ನೋಡಿ, ಹೆಡ್ಲೈನು ಸ್ಟ್ರೈಟ್ ಅವೇ ಹೀಗೆ ಬಂದಿರೋದನ್ನು ಕಾಣ್ತಾ ಇದ್ದೀವಿ ನೋಡಿ. ಇಲ್ಲಿ ಹೀಗೆ ಬಂದಿದೆ ಹೆಡ್ಲೈನ್, ಒಂದು ಸೆಕೆಂಡ್ ತೋರಿಸ್ತೀನಿ, ಹೀಗೆ ಬಂದಿದೆ. ಸೊ ಹೆಡ್ಲೈನ್ ಯಾವಾಗ ಚಂದ್ರ ಪರ್ವತದ ಕಡೆ ತುಂಬ ಬಾಗಿರುತ್ತೆ ಅಥವಾ ಚಂದ್ರ ಪರ್ವತವನ್ನು ರೀಚ್ ಆಗಿರುತ್ತೆ ನೋಡಿ, ಈ ಭಾಗವನ್ನು ಚಂದ್ರ ಪರ್ವತ ಅಂತೀವಿ, ಚಂದ್ರ ಪರ್ವತನ ಪೂರ್ತಿ ರೀಚ್ ಆಗಿರುತ್ತೆ. ಇವರು ಹೆಚ್ಚು ಸಮಯ ತಮ್ಮ ಒಂದು ಸಮಯವನ್ನು ಇಮ್ಯಾಜಿನೇಷನ್ ಅಂದರೆ ಕಲ್ಪನೆಯಲ್ಲೇ ಕಳೆದುಬಿಡ್ತಾರೆ. ಸೊ ಇವರು ತುಂಬ ಒಂದು ಡೀಪಾಗಿ ಏನಾಗ್ತಾರೆ ಅಂದರೆ ತುಂಬ ಕಲ್ಪನೆಯಲ್ಲಿ ಮುಳುಗೋಗಿರ್ತಾರೆ. ಕೆಲವು ಸಮಯದಲ್ಲಿ ಇವರು ಮುಂದೆ ಹಾಗಾಗ್ತೀನಿ ಏನೋ ಒಂದು ವಿಚಾರದ ಬಗ್ಗೆ ಕಲ್ಪನೆಗಳನ್ನು ಕಾಣ್ತಾ ಇರ್ತಾರೆ. ತುಂಬ ಒಂದು ಹೇಳ್ತಾರಲ್ಲ ಕನಸು ಕಾಣೋದು ಅಂತ. ಸೊ ಅವರು ತುಂಬ ಕನಸನ್ನು ಕಾಣ್ತಾ ಇರ್ತಾರೆ, ತುಂಬ ಒಂದು ಕವಿತ್ವ ಇವರ ಒಂದು ಮೈಂಡಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಮೋರ್ ಓವರ್ ಇವರು ಚಂದ್ರ ಪರ್ವತಕ್ಕೆ ಇರೋದರಿಂದ ಇವರು ಸಾಕಷ್ಟು ಬೇರೆಯವರಿಗೆ ಹೆಲ್ಪ್ ಸಹಾಯ ಮಾಡೋದರಲ್ಲಿ ತುಂಬ ಖುಷಿಯನ್ನು ಕಾಣ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದರೆ ನೋಡಿ, ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಇದನ್ನು ನಾವು ಏನಂತ ಕರಿಬೇಕು ಅಂತ ನೀವು ಕೇಳಿದಾಗ ನೋಡಿ, ಇದು ಸಹ ಒಂದು ಹೆಡ್ ಲೈನೇ. ಆದರೆ ಈ ಒಂದು ಇದು 100% ಒಂದು ಹೆಡ್ಲೈನ್ ಆಗಿರುವಂಥದ್ದನ್ನು ಕಾಣ್ತೀವಿ. ಸೊ ಇಲ್ಲಿ ಇದು ವ್ಯಕ್ತಿಯನ್ನು ಫುಲ್ ಎಮೋಷನಲ್ ಮಾಡಿದ್ರೆ ಇದು ವ್ಯಕ್ತಿಯನ್ನು ಸ್ವಲ್ಪ ಪ್ರಾಕ್ಟಿಕಲ್ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹಾಗಾಗಿ ಇವ್ರಿಗೆ ಒಂದು ಡ್ಯುಯಲ್ ಪರ್ಸ್ನಾಲ್ಟಿ ಇರುತ್ತೆ ಅಂತ ಹೇಳಿದ್ನಲ್ಲ, ಸಮಟೈಮ್ಸ್ ವೆರಿ ಎಮೋಷನಲ್, ಸಮಟೈಮ್ಸ್ ಇವರು ತುಂಬ ಪ್ರಾಕ್ಟಿಕಲ್ ಆಗೂ ಸಹ
ಇರ್ತಾರೆ ಎಷ್ಟೋ ಜನಗಳಿಗೆ, ಇವರು ಎಮೋಷನಲ್ಲ ಪ್ರಾಕ್ಟಿಕಲ್ಲ ಅನ್ನೋದನ್ನು ಕೆಲವು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಈ ಒಂದು ನೆಕ್ಸ್ಟ್ ಇಲ್ಲಿಂದ ಒಂದು ಲೈನು ಹೀಗೆ ಬಂದಿರೋದನ್ನು ಕರೆಕ್ಟ್ ಹೀಗೆ ಹೆಡ್ ಲೈನ್ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹೀಗೆ ಒಂದ್ರ ಪಕ್ಕ ಒಂದು ಒಂದ್ರ ಪಕ್ಕ ಒಂದು ಈ ಥರ ಲೈನ್ ಬರ್ತಾ ಇರೋದ್ರಿಂದ ಇವರ ಎಸ್ ಥಾಟ್ಸಲ್ಲಿ ಅಥವಾ ಇವರ ಒಂದು ಎಸ್ ಒಂದು ಥಾಟ್ ಅಂದರೆ ಒಂದು ಯೋಚನಾ ಲಹರಿನಲ್ಲಿ ಒಂದು ಸ್ಪಷ್ಟತೆ ಪ್ರಾಬ್ಲಮ್ಮು ಸಹ ಇರುತ್ತೆ. ಬಟ್ ಸ್ಟಿಲ್ ಅವರು ತುಂಬ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಹೇಗೆ ಮಾಡ್ತಾರೆ, ಏನಂತ ಇದಿದೆ ಅಂತ ಹೇಳಿದ್ರೆ ನಿಮಗೆ ನೋಡಿ, ಎಸ್ ನೋಡಿ, ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನಸಿಕ ಸಮತೋಲನವನ್ನು ಮತ್ತು ಹಣಕಾಸನ್ನು ನಾವು ಶನಿ ಪರ್ವತದ ಮೂಲಕ ಅಳಿತೀವಿ. ನೋಡಿ, ಈ ವಿಭಾಗವನ್ನು ಶನಿ ಪರ್ವತ ಅಂತ ಕರಿತೀವಿ. ಶನಿ ಪರ್ವತದಲ್ಲಿ ಯಾವುದೇ ಒಂದು ನೆಗೆಟಿವ್ ಒಂದು ಸೈನ್ಸ್ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇಲ್ಲಿಂದ ಒಂದು ಇದು ವಿದ್ಯಾರಕ್ಕೆ ತುಂಬ ವಿದ್ಯೆ ಭಾಳ ತುಂಬ ಚೆನ್ನಾಗಿದೆ. ಸೊ ಸ್ವಲ್ಪ ನೆಕ್ಸ್ಟ್ ಭಾಗ್ಯರೇಖೆ ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದಿರೋದಂತನ ಕಾಣ್ತೀವಿ. ಸೊ ಸರಿ ಸುಮಾರು ಒಂದು 27-28 ಅವರು ದುಡಿಮೆ ಶುರು ಮಾಡ್ತಾರೆ. ಮತ್ತು ಈ ಒಂದು ನೆಕ್ಸ್ಟ್ ಈ ಒಂದು ವಿಚಾರ ಇಲ್ಲೊಂದು ಲೈನು ಗುರುಪರ್ವತದ ಕಡೆ ಹೋಗ್ತಾ ಇರೋದನ್ನು ಕಾಣ್ಬೋದು. ಸೊ ಹಾಗಾಗಿ ಇವರು ರಿಸರ್ಚ್ ಮೆಂಟಾಲಿಟಿ ಇರುತ್ತೆ, ಇವರಿಗೆ ತುಂಬ ಒಂದು ಡೀಪ್ ಅನಾಲಿಸಿಸ್ ಡೀಪ್ ರಿಸರ್ಚ್ ಮಾಡುವಂಥ ಸಾಧ್ಯತೆ ಸಹ ಇವ್ರಿಗೆ ಇರುತ್ತೆ. ಸೊ ಇಫ್ ದೇ ಗೋ ಇನ್ ಟು ರಿಸರ್ಚ್ ಫೀಲ್ಡ್ ದೇ ವಿಲ್ ಡೂ ವೆಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಹೆಡ್ಲೈನ್ ಮೇಲೆ ಈಗೊಂದು ರೇಖೆ ಈ ಥರ ಅಡ್ಡ ಗೆರೆಗಳು ಜಾಸ್ತಿ ಇರೋದ್ರಿಂದ ಇವರ ಡಿಸಿಷನ್ ಮೇಲೆ ಬೇರೆಯವರು ಪ್ರಭಾವ ಬೀರ್ತಾರೆ. ಸೊ ಇವರು ಸ್ವತಂತ್ರವಾದ ಡಿಸಿಷನ್ ತೊಗೊಳೋದ್ರಲ್ಲಿ ಕಷ್ಟಪಡ್ತಾರೆ ಅಂತ ಹೇಳ್ಬೋದು. ಬೇರೆಯವರು ಇವರನ್ನು ಒತ್ತಾಯ ಮಾಡ್ತಾರೆ ಅವರ ಡಿಸಿಷನನ್ನು ತೊಗೊಳ್ಳಿ ಅಂತ. ಸೊ ಹಾಗಾಗಿ ತುಂಬ ಕನ್ಫ್ಯೂಸ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಮತ್ತು ಲೈಫ್ ಲೈನನ್ನು ನೋಡಿದಾಗ ನೋಡಿ, ಲೈಫ್ ನೋಡಿ ಹೆಡ್ಲೈನು ಮೋರ್ ಓವರ್ ದ ಮಂಗಳ ಪರ್ವತದಿಂದ ಬಂದಿರೋದನ್ನು ಕಾಣ್ತೀವಿ. ಹಾಗಾಗಿ ತುಂಬ ಫ್ರಸ್ಟ್ರೇಷನ್ ಇರುತ್ತೆ, ತುಂಬ ಒಂದು ಯಾವುದೇ ಕೆಲಸ ಆಗಬೇಕು ಅಂದರೆ ಬೇಗ ಆಗಬೇಕು ಅನ್ನೋಂಥ ಸಮಸ್ಯೆ ಇರುತ್ತೆ. ಹಾಗೂ ಆಗದೇ ಇದ್ದಾಗ ತುಂಬ ಫ್ರಸ್ಟ್ರೇಷನ್ ತುಂಬ ಕೋಪ ಬರುವಂಥ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಅಡ್ಡ ಇರಾಕಿಗಳು ತುಂಬ ಇರೋದ್ರಿಂದ ರಾಹು ಲೈನ್ಸು ಇದ್ದಾವೆ. ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ಆಲ್ಮೋಸ್ಟ್ ಸ್ಟ್ರಗಲನ್ನೇ ತಂದುಕೊಡುತ್ತೆ ಅರೌಂಡ್ 25-26 ಆ ನಂತರ ಲೈಫು ಅಷ್ಟು ಸ್ಟ್ರಗಲ್ ಇರೋದಿಲ್ಲ, ಯಾಕಂದರೆ ಇಲ್ಲಿ ಅಷ್ಟು ರಾಹು ರೇಖೆಗಳ ಪ್ರಭಾವ ಕಮ್ಮಿ ಇರುತ್ತೆ. ಮೋರ್ ಓವರ್ ಇಲ್ಲಿ ಅಪ್ಶೂಟ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಅರೌಂಡ್ ಒಂದು 30-35 ಇವರು ಒಂದು ಲೈಫು ಸ್ಟೇಬಲ್ ಆಗುತ್ತೆ, ಸ್ಥಿರ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿಂದ ಒಂದು ರೇಖೆ ಹೀಗೆ ಚಂದ್ರ ಪರ್ವತದ ಕಡೆ ಹೋಗ್ತಾ ಇರೋದ್ರಿಂದ ಇವರು ಮೇ ಬಿ ಫಾರಿನ್ಗೆ ಅಥವಾ ಬೇರೆ ದೇಶಗಳಿಗೆ ಹೋಗುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಶುಕ್ರ ಪರ್ವತ ತುಂಬ ಚೆನ್ನಾಗಿದೆ, ಲೈಫನ್ನು ತುಂಬ ಅಟ್ಮೋಸ್ಟಾಗಿ ಎಂಜಾಯ್ ಮಾಡ್ತಾರೆ. ಲೈಫಲ್ಲಿ ಇವರು ಬಯಸಿದ್ದು ಇವ್ರಿಗೆ ಕಂಫರ್ಟ್ಸ್ ಅಂದರೆ ಸುಖಕ್ಕೆ ಏನೇನು ಬೇಕು ಎಲ್ಲ ವಸ್ತುಗಳು ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಹೆಬ್ಬೆರಳನ್ನು ನೋಡಿ, ಫಸ್ಟ್ ಬೆಲೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಕ್ರಿಟಿಕಲ್ ಥಿಂಕಿಂಗ್ ನಾಲೆಡ್ ಸಹ ಅಂದರೆ ವಿಮರ್ಶಾತ್ಮಕ ಮನೋಭಾವನೆ ಸಹ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇದು ಮುಂದೆ ಆಗಿರೋದ್ರಿಂದ ಸ್ವಲ್ಪ ಡಿಪೆಂಡೆಂಟ್ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಶುಕ್ರ ರೇಖೆಗಳು ತುಂಬ ಚೆನ್ನಾಗಿರೋದ್ರಿಂದ ಇವರು ಆಸ್ತಿಯನ್ನು ಮಾಡ್ತಾರೆ ಮುಂದೆ. ಸದ್ಯಕ್ಕೆ ಪ್ರಾಬ್ಲಮ್ ಇರ್ಬೋದು, ಬಟ್ ಮುಂದೆ ತುಂಬ ಹಣವನ್ನು ದುಡಿತಾರೆ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಇಲ್ಲಿ ಒಂದು ರೇಖೆ, ಇದನ್ನು ನಾವು ಮಂಗಳ ಪರ್ವತವನ್ನು ತಗೊಂಡಾಗ ಇಲ್ಲಿ ಒಂದು ರೇಖೆ ಬರ್ತಾ ಇರೋದ್ರಿಂದ ಸ್ವಲ್ಪ ಅಡ್ಡಿ ಆತಂಕಗಳು ಜಾಸ್ತಿನೇ ಇರುತ್ತೆ ಇವರಿಗೆ. ಸೊ ಹಾಗಾಗಿ ಅವುಗಳನ್ನೆಲ್ಲ ನಿಭಾಯಿಸ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರಗಳ ಜೊತೆಗೆ ಕಂಕಣ ರೇಖೆಯನ್ನು ನೋಡಿದಾಗ ನೋಡಿ ತುಂಬ ಸ್ವಚ್ಛವಾಗಿ ಚೆನ್ನಾಗಿದೆ. ಸೊ ದೈಹಿಕವಾಗಿ ತುಂಬ ಆರೋಗ್ಯವಾಗಿರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇನ್ನು ಬೆರಳುಗಳ ಒಂದು ಅಳತೆಯನ್ನು ತೊಗೊಳ್ಳೋ, ಸಾರಿ
ಅಳತೆ ಬೆರಳುಗಳ ಅಳತೆಯನ್ನು ತಗೊಂಡಾಗ ಸೊ ಸ್ವಲ್ಪ ಸೂರ್ಯಬೆರಳು ಎತ್ತರವಾಗಿರೋದ್ರಿಂದ ಅದ್ಭುತವಾದಂಥ ಒಂದು ಅಡ್ವೆಂಚರಸ್ ಸ್ಪಿರಿಟ್ ಇರುತ್ತೆ. ಅಂದರೆ ಏನಾದರೂ ಆಗಲಿ ಕಷ್ಟ ಇದ್ದರೂ ಪರವಾಗಿಲ್ಲ, ಅದನ್ನು ಸಾಧನೆ ಮಾಡಬೇಕು ಅನ್ನುವಂಥ ಹಂಬಲ ಇರುತ್ತೆ ಅಂತ ಹೇಳ್ಬೋದು. ಗುರು ಬೆರಳು ಸಹ ತುಂಬ ಸೊಗಸಾಗಿ ಇರೋದರಿಂದ ಇವರು ಆತ್ಮವಿಶ್ವಾಸದ ಜೊತೆಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಬುಧ ಬೆರಳು ತುಂಬ ಚೆನ್ನಾಗಿರೋದ್ರಿಂದ ಇವರ ಒಂದು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ, ಇವರ ಮಾತು ಬಹಳಷ್ಟು ಜನಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರ ಮಾತಿನಿಂದ ಇವರು ಒಂದು ಕಮ್ಯುನಿಕೇಷನ್ ರಿಲೇಟೆಡ್ ಆ ಒಂದು ಟಾಸ್ಕಲ್ಲಿ ಬಹಳ ಚೆನ್ನಾಗಿರ್ತಾರೆ, ತುಂಬ ಉತ್ತಮವಾದಂಥ ಒಂದು ಸಾಧನೆಯನ್ನು ಮಾಡ್ತಾರೆ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇವರು ಬುಧ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದರೆ ಇವರು ತುಂಬ ವಾಗ್ಮಿ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಹಣಕಾಸಿನ ವಿಚಾರದಲ್ಲಿ ತುಂಬ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳೋರಾಗಿರ್ತಾರೆ. ಹಾಗೂ ಈ ಒಂದು ಡೀಪ್ ಅನಾಲಿಸಿಸ್, ನಾನು ಹೇಳಿದೆ ಆಗಲೇ ರಿಸರ್ಚ್ ಪಾರ್ಟ್ ಅಂತ, ಇವರಿಗೆ ರಿಸರ್ಚ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇರುತ್ತೆ, ತುಂಬ ಡೀಪಾಗಿ ರಿಸರ್ಚ್ ಸಹ ಮಾಡ್ತಾರೆ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.